ಆದ್ರೆ ನಾವೇನು ಮಾಡಿಬಿಡ್ತೀವಿ, ಆ ವಿಂಡೋದಲ್ಲಿ ಇಷ್ಟು ಆಸಕ್ತರಾಗಿಬಿಡ್ತೀವಿ, ಏನು ಎಷ್ಟು ಚೆನ್ನಾಗಿದೆ ನೋಡು ವಿಂಡೋ ಅಂತೀವಿ. ವಿಂಡೋ ಮಾಡಿದ್ದು ವಿಂಡೋ ನೋಡೋಕ್ಕಲ್ಲ, ವಿಂಡೋ ಆಚೆ ನೋಡೋಕ್ಕೆ. ನಮ್ಮಲ್ಲಿ ಜಾತಿ ಮತ ಅದು ಇದು ಗಲೀಜು ಭಾಳ ಇದೆ. ಬೇಂದ್ರನೇ ಹೇಳಿದ್ದಾರೆ, ಮುತ್ತು ಕೊಟ್ಟರೆ ಮುತ್ತು ತಗೊಂಡಂಗೆ ಅಂತ. ಸರ್, ಮುಂಬೈ ಕಥೆಗಳು ಒಂದು ಮೋಸ್ಟ್ ಆಫ್ ದ ಸ್ಟೋರೀಸ್ ಅಲ್ಲಿ ಒಂದು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಇಂದ ಬರ್ತಾ ಹೋಗುತ್ತೆ. ಎನಿ ರೀಸನ್ ಆಸ್ ಟು ವೈ ದಿಸ್ ಇಸ್ ಫ್ರಮ್ ಅ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್? ಹಾಗೇನಿಲ್ಲ, ಒಂದು ಕತೆ ಬರೆಯುವಾಗ ಆ ಥರ ಎಲ್ಲ ಪ್ಲ್ಯಾನ್ ಮಾಡಲ್ಲ. ಅದು ಕತೆ ಹೇಗೆ ಶುರುವಾಯಿತು ಆಮೇಲೆ ಆ ಕತೆ ಅದನ್ನು ಕೈ ಹಿಡ್ಕೊಂಡು ನಾವು ಹೋಗ್ಬಿಡ್ಬೇಕು. ನಾವು ಡಿಕ್ಟೇಟ್ ಮಾಡಿದ್ರೆ ಅದು ಕತೆ ಆಗೋದೇ ಇಲ್ಲ. ಸೊ ಆ ಕಥೆನೇ ನಮ್ಮನ್ನು ಯೂಸ್ ಮಾಡ್ಕೊಳುತ್ತೆ. ವಿ ಶುಡ್ ಅಲೌ ದ ಸ್ಟೋರಿ ಟು, ಹೇಗೆ ಒಬ್ಬ ಸಂಗೀತಗಾರ್ತಿ ವಿತ್ ಆಲ್ ಹರ್ ಟ್ರೈನಿಂಗ್ ಒಂದು ರಾಗಕ್ಕೆ ಹೇಗೆ ಶರಣಾಗ್ತಾಳಲ್ಲ, ಯಾವುದೋ ಒಂದು ರಾಗ ಯಮನ್ ಇರ್ಬೋದು ಮತ್ತು ಅದು ಮಧುವಂತಿ ಇರ್ಬೋದು, ಆ ರಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಬೇಸಿಕ್ ಟ್ರೈನಿಂಗ್ ಬೇಕು, ಬಟ್ ರಾಗ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಈ ಸೈಕಲ್ ಕಲಿಯುವಾಗಲೂ ನಿಮಗೆ ಯಾರು ಹಿಡಿಬೇಕಲ್ಲ ಹಿಂದ್ಗಡೆಗೆ ಕಲಿಯುವಾಗ, ಹಾಂ, ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಅವ್ರು ಬಿಡಲೂಬೇಕು. ಕರೆಕ್ಟ್ ಕರೆಕ್ಟ್. ಆ ಥರ ಯಾವುದೋ ಒಂದು ಗೊತ್ತಿರೋ ಅಂಶಗಳಿಂದ ನಾವು ಶುರು ಮಾಡ್ತೀವಿ, ಬಟ್ ದೆರ್ ಇಸ್ ಎ ಪಾಯಿಂಟ್ ವೇರ್ ಯು ಗೆಟ್ ಲಿಬರೇಟೆಡ್ ಫ್ರಮ್ ದಟ್, ಆ್ಯಂಡ್ ದಟ್ ಇಸ್ ಅ ಪಾಯಿಂಟ್ ಆಫ್ ಫೈಂಡಿಂಗ್ ನ್ಯೂ ಥಿಂಗ್ಸ್. ಸೊ ಹೀಗಾಗಿ ಅದು ಫಾರ್ಮ್ ಮೇಲೆ, ಕೆಲವು ಕಥೆಗಳಲ್ಲಿ ಥರ್ಡ್ ಪರ್ಸನ್ ಇರುತ್ತೆ, ಕೆಲವು ಕಥೆಗಳಲ್ಲಿ ನಾನೇ ಒಬ್ಬ ಪಾತ್ರವಾಗಲಿ ಬರ್ಬೋದು. ಸೊ ಅದು ಇಟ್ಸ್ ನಾಟ್ ವೆರಿ ಪ್ಲ್ಯಾನ್ಡ್ ಅಲ್ಲ ಅದು. ಅಂಕಲ್, ನಿಮ್ಮ ಸಣ್ಣ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇಟ್ ಟೇಕ್ಸ್ ಮಿ ಟು ಅ ವರ್ಲ್ಡ್ ವೇರ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯುವರ್ ಸ್ಟೋರೀಸ್ ಟು ದ ರೀಡರ್ಸ್, ಅಂದರೆ ಅದು ಬೇರೆಯೇ ಪ್ರಪಂಚ ನಿಮ್ಮ ಕಥೆ ಅಂತಂದರೆ. ಸೊ ಜಯಂತ್ ಅವರ ಟಿಪಿಕಲ್ ರೈಟಿಂಗ್ ಡೇ ಹೇಗಿರುತ್ತೆ ಅಂತ ಕೇಳ್ಬೋದಾ? ಅಂದರೆ ಇಟ್ ಈಸ್ ಆ್ಯಸ್ ಗುಡ್ ಆರ್ ಆ್ಯಸ್ ಬ್ಯಾಡ್ ಆ್ಯಸ್ ಎನಿ ಅದರ್ ಡೇ. ಆ್ಯಂಡ್ ಐ ಆಮ್ ಎ ಲಾಸ್ಟ್ ಮೂಮೆಂಟ್ ಕೆಲಸ ಬರೆಯುವ ನಾನು, ಅಂದರೆ ನಾನು ತುಂಬ ಪ್ಲ್ಯಾನ್ ಮಾಡಿ ಹಾಗೆಲ್ಲ ಇಲ್ಲ. ಯಾಕಂದರೆ ನಾನು ಯೂಶ್ವಲಿ ನಾನು ಐ ಆಮ್ ನಾಟ್ ಸೆಲ್ಫ್ ಡ್ರಿವನ್, ಐ ಆಮ್ ಡ್ರಿವನ್ ಬೈ ದ ಸರೌಂಡಿಂಗ್. ಅಂದರೆ ಲೈಕ್ ಯಾರೋ ಸಂಪಾದಕರು ದೀಪಾವಳಿ ಸಂಚಿಕೆ ಕತೆ ಕೊಡಿ ಅಂತ ಕೇಳ್ತಾರೆ. ಆವಾಗ ನಾನು ಅದು ಯಾವ ಲಾಸ್ಟ್ ಡೇಟ್ ಹೇಗೆ ಕೊಟ್ಟಿರ್ತಾರೆ ಅವರು, ಆ ಡೆಡ್ ಲೈನ್ ಬರೋ ತನಕ ಏನೂ ಮಾಡಲ್ಲ. ಆಮೇಲೆ ಅವ್ರದ್ದು ಟೆಲಿಗ್ರಾಮ್ ಬರೋದು ಎಲ್ಲ ಶುರುವಾಗ್ತಿತ್ತು, ಆ ಥರ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಬರೆಯೋದು. ಆ್ಯಂಡ್ ನಂದು ಮತ್ತೊಂದು ಅಂತ ಇದೇನೆ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಲ್ಲ, ತಪ್ಪು ತಿಳ್ಕೊಬಾರ್ದು. ಐ ಡೋಂಟ್ ರೀರೈಟ್, ಅಂದರೆ ಒನ್ ಡ್ರಾಫ್ಟ್ ಫೈನಲ್, ಒನ್ ಡ್ರಾಫ್ಟೇ ಫೈನಲ್. ನನ್ನ ಬೊಗಸೆಯಲ್ಲಿ ಮಳೆ ಕೂಡ ಹಾಗೆ ಇತ್ತು, ಎಲ್ಲ 95 ವರಗಳು ಒನ್ ಡ್ರಾಫ್ಟ್ ಫೈನಲ್ಲು. ಒಂದ್ಸಲ ಏನಾಗಿದೆ ಅಂದರೆ, ಕೆ ಸದಾಶಿವ ನಮ್ಮ ಜಿ ಸದಾಶಿವ ಅವರು ಕನ್ನಡಪ್ರಭಕ್ಕೆ ಒಂದು ಕತೆ ಬರೆಸ್ಕೊಂಡಿದ್ರು, ಆ ಕತೆ ಕಳಿಸಿದ್ದೀನಿ ಅವರೆಲ್ಲ. ಆದಮೇಲೆ ನನಗೆ ಫೋನ್ ಮಾಡಿದ್ದಾರೆ, ಸರ್ ನಿಮ್ಮ ಕತೆ ಹೀರೋ ಹೆಸರು ಸ್ಟಾರ್ಟಿಂಗಲ್ಲಿ ಸದಾಶಿವ ಅಂತಿದೆ, ಕೊನೆಯಲ್ಲಿ ಸದಾನಂದ ಆಗಿದೆ. ಅದು ನಂಗೆ ತಪ್ಪು, ಅದು ಅವ್ರು ಅದೇನೋ ಏನೋ ಏನೋ ಏನಂತಾರೆ ಮ್ಯಾಜಿಕಲ್ ರಿಯಾಲಿಸಮ್ ಏನಾದರೂ ಆಗಿರ್ಬೋದು ಅಂದ್ಕೊಂಡಿರ್ಬೋದು. ಪಾಪ ಪುಣ್ಯ ಕೇಳಿದ್ರೆ, ಇಲ್ಲ ಸರ್ ನಂದೇ ತಪ್ಪು, ಯಾವ ಇಷ್ಟ ನಿಮ್ಗೆ ಇಷ್ಟನೋ ಅದನ್ನ ಇಟ್ಕೊಳ್ಳಿ ಅಂತ ಅಂತ ಹೇಳಿದೆ. ಈಗ ಹೌದು. ಇವತ್ತಿನ ಸಾಹಿತ್ಯದ ಪ್ರಪಂಚದ ಬಗ್ಗೆ ಇವತ್ತಿನ ಯಂಗ್ ಜನರೇಷನ್ ರೈಟರ್ಸ್ ತುಂಬ ಜನ ಬರೀತಾ ಇದ್ದಾರೆ, ನಿಮ್ಮ ಅನಿಸಿಕೆ? ಆ್ಯಂಡ್ ಐ ಅಡ್ವೈಸ್ ಟು ಅ ಯಂಗ್ ರೈಟರ್ ಲೈಕ್ ಮೀ, ದ ಅಬಂಡೆನ್ಸ್ ಈಸ್ ರಿಯಲಿ ಹಾರ್ಟನಿಂಗ್. ತುಂಬ ಜನ ಬರೀತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ, ಈ ಓದುಗರಿಗಿಂತ ಲೇಖಕರು ಜಾಸ್ತಿ ಇದ್ದಾರೆ, ಕೇಳುಗರಿಗಿಂತ ಹಾಡೋರು ಜಾಸ್ತಿ ಇದ್ದಾರೆ, ಸಿನಿಮಾ ನೋಡೋರಿಗಿಂತ ಸಿನಿಮಾ ಮೇಕರ್ಸ್ ಜಾಸ್ತಿ ಆಗಿದ್ದಾರೆ. ಎರಡು ನಿಮಿಷ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾನೆ ಅವನು, ಯಾಕಂದರೆ ಅಷ್ಟು ಫೆಸಿಲಿಟಿ ಇದೆ. ಹೀಗಾಗಿ ಓದುಗನಿಗೆ ನೋಡುಗನಿಗೆ ಕೇಳುಗನಿಗೆ ಆ ಎಬರ್ಡೆನ್ಸಿಂದ ಒಳ್ಳೇದು ಹುಡುಕಿ ತೆಗೆಯೋದು ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ನಿಮ್ಗೆ ತುಂಬ ಹಸಿವಾಗಿದ್ದಾಗ ಎದುರುಗಡೆಗೆ ದೊಡ್ಡ ಒಂದು ಊಟದ ಸ್ಪ್ರೆಡ್ ಇದ್ದುಬಿಟ್ರೆ ಇರೋ ಹಸಿವು ಹೋಗ್ಬಿಡುತ್ತೆ. ಸೊ ದಟ್ ವಿಫುಲತೆ ಏನಿದೆಯಲ್ಲ, ಅದು ಒಂಥರ ವಿಫಲತೆಯನ್ನು ಉಂಟು ಮಾಡಿಬಿಡುತ್ತೆ. ಬಟ್ ಎನಿವೆ, ಇಂಡಿವಿಜುವಲ್ ರೈಟರಿಗೆ ಅದಕ್ಕೆ ಸಂಬಂಧ ಇಲ್ಲ, ಬಿಕಾಸ್ ರೈಟಿಂಗ್ ಐ ಟೋಲ್ಡ್ ಇಟ್ಸ್ ಅ ಮೋಡ್ ಆಫ್ ಥಾಟ್. ಆದರೆ ನಾನು ಹೊಸ ತಲೆಮಾರಿನ ಹೆಚ್ಚಿನ ಜನರನ್ನು ನಾನು ನೋಡಿದಾಗ, ರೀಡಿಂಗ್ ಈಸ್ ನಾಟ್ ಪಾರ್ಟ್ ಆಫ್ ದೇರ್ ಜರ್ನಿ ಅಂತ ಅನ್ನಿಸ್ತಾ ಇದೆ. ಈಗ ಸಿಂಪಲ್ ಅಪ್ಪ ಅದು, ಇದೊಂದು ಎಂಟೈರ್ ಬರವಣಿಗೆ ಇದೆಯಲ್ಲ, ರಿಲೇ ರೇಸ್ ಥರ. ಅದು ಕುಮಾರ ವ್ಯಾಸ ಅವರೆಲ್ಲ ಓಡ್ಕೊಂಬಂದರು, ಹಾಂ, ಕೈಯಲ್ಲಿ ಬ್ಯಾಟನ್ ಹಿಡ್ಕೊಂಡು, ಅವ್ರ ಕೈಯಿಂದ ಹಿಡ್ಕೊಂಡು ಬೇಂದ್ರೆ ಕುವೆಂಪು ಶಿವರಾಮ್ ಕಾರಂತ ಏನೋ ಇವರೆಲ್ಲ ಓಡಿದರು. ಅವರಿಂದ ಹಿಡ್ಕೊಂಡು ಮತ್ತು ಅನಂತಮೂರ್ತಿ ಲಂಕೇಶ್ ತೇಜಸ್ವಿ ಈ ಜನ್ರೇಷನ್ ಓಡಿದರು. ಅವರಿಂದ ಹಿಡ್ಕೊಂಡು ಮತ್ತು ಎಂ ಆರ್ ಕಮಲ ಅಂತವರು, ನಾನು ವೆಂಕಟೇಶ್ ಮೂರ್ತಿ ಮುಂದಿನ ಜನ್ರೇಷನ್ನು, ಹಾಂ, ಎ ಕೆ ರಾಮ್ ಇವ್ರು ಅವ್ರನ್ನ ಹಿಡ್ಕೊಂಡು ಓಡಿದರು. ಅದೇನಾಗುತ್ತೆ, ನಾನು ನನ್ನ ಹಿಂದಿನ ಜನ್ರೇಷನ್ನನ್ನು ಹಿಡ್ಕೊಂಡ್ರೆ ಅದರೊಳಗಡೆ ಹಿಂದಿನ ಜನ್ರೇಷನ್ದು ಬೈ ಡಿಫಾಲ್ಟ್ ಬಂದಿರುತ್ತೆ. ರೈಟ್ ನೌ ವಾಟ್ ಐ ಫೀಲ್ ಈಸ್ ದರ್ ಈಸ್ ಅ ನ್ಯೂ ಜನ್ರೇಷನ್ ಆಫ್ ರೈಟರ್ಸ್ ಹೂ ಹ್ಯಾವ್ ನಾಟ್ ರೆಡ್ ಎನಿ ರೈಟರ್ ಇನ್ ಎ ಬುಕ್ ಎಟ್ ಆಲ್. ಗಟ್ಟಿ ಒಂದು ಪುಸ್ತಕನೂ ಓದಿಲ್ದಿದ್ದವರು ನಾನು ಸಿಗ್ತೀನಿ. ಯಾಕಂದರೆ ಫೇಸ್ಬುಕ್ಕಲ್ಲಿ ಒಂದು ಕವಿತೆ ಓದಿರ್ತಾರೆ, ಅವನೊಂದು ಕವಿತೆ ಹಾಕೊಂಡ್ಬಿಟ್ಟಿರ್ತಾನೆ. ನಾನು ಹೇಳ್ತೇನೆ, ಬಾಯ್ ಸ್ವಲ್ಪ ಓದು, ಒಂದು ಪುಸ್ತಕ ಓದಿ ನೀವು. ಒಬ್ಬ ಕನ್ನಡದಲ್ಲಿ ಎಷ್ಟು ಲೇಖಕರಿದ್ದಾರೆ, ವಿ ಆರ್ ಸೋ ಫಾರ್ಚುನೇಟ್ ಟು ಹ್ಯಾವ್ ದೆಮ್. ಒಬ್ಬ ಒಂದು ಚಿತ್ತಾಳರ ಒಂದು ಪುಸ್ತಕ ಓದಿ, ಖಾಸ್ನೀಸರ್ ಒಂದು ಪುಸ್ತಕ ಓದಿ, ಶಂಕರ್ ಮುಕಾಶಿ ಅವ್ರದ್ದು ಒಂದು ಓದಿ, ಪ್ರತಿಭಾ ನಂದಕುಮಾರ್ದು ಓದಿ, ಎಸ್ ಮಂಜುನಾಥ್ ಓದಿ, ಎಂ ಆರ್ ಕಮಲಾ ಓದಿ, ಎಷ್ಟು ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಪುಸ್ತಕ ನಿಮ್ಮ ಟೇಬಲಲ್ಲಿ ಇಲ್ಲಿ. ನಾನು ಆ ಸೈಕಲ್ ಕಲಿಸಿದ ಹೇಳಿದ್ನಲ್ಲ, ಸೈಕಲ್ ಕಲಿಸುವಾಗ ಯಾರೋ ನಮ್ಮನ್ನು ಹಿಡಿಬೇಕಲ್ವಾ,
ಇವರೆಲ್ಲ ನಮ್ಮನ್ನು ಹಿಡಿತಾರೆ. ಸೊ ನಾವು ಆವಾಗ ಅದ್ರಲ್ಲಿ ಮುಂದೆ ಹೋಗೋಕ್ಕಾಗತ್ತೆ. ಯಾವ ನಾವು ಈಗ ಅದೇ ಪ್ರಾಬ್ಲಮ್, ಈಗ ಸಂಗೀತ ಸುಮ್ಮನೆ ಹಾಡ್ಬಿಡ್ತೀವ ಆಗಲ್ಲ, ಯು ನೀಡ್ ಎ ಗುರು ಅಲ್ವಾ. ಇಲ್ಲಿಂದ ಎಲ್ಲರೂ ನಾವು ಬಾತ್ರೂಮಲ್ಲಿ ನಾವೆಲ್ಲರೂ ಹಾಡ್ತೀವಿ, ಆಲ್ ಆಫ್ ಅಸ್ ಆರ್ ಸಿಂಗರ್ಸ್, ಬಟ್ ಇಟ್ ಡಸಂಟ್ ಕ್ವಾಲಿಫೈ ಅಸ್ ಟು ಬಿ ಎ ಸಿಂಗರ್. ಸಾಹಿತ್ಯ ಆಗಿಲ್ಲ, ಓದೋದಿಲ್ಲ, ಮಾಡೋದಿಲ್ಲ, ಬರೆದು ಬಿಟ್ಟು ಹೋಗುತ್ತೆ. ನನಗೆ ಹೀಗೆ ಅನಿಸುತ್ತದೆ ಗೆಳೆಯ ಅಂತ ಶುರು ಮಾಡೋದು, ಅಥವಾ ಗೆಳತಿ ಅಂತ ಶುರು ಮಾಡಿಬಿಡೋದು. ಅಲ್ಲ, ನಾನು ಹೇಳೋದು ಈ ಗೆಳೆಯ ಗೆಳತಿ ಎಲ್ಲ ನರಸಿಂಹಸ್ವಾಮಿ ಮುಗಿಸ್ಬಿಟ್ಟಿದಾರಪ್ಪ. ಅದಕ್ಕಾಗಿ ಹೊಸ ತಲೆಮಾರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಓದಬೇಕು ನೀವು. ಸರ್, ನೀವು ಸಾಹಿತ್ಯನೂ ಹೌದು, ಸಿನಿಮಾ ಸಾಹಿತ್ಯನೂ ಹೌದು, ಇದು ಎರಡು ಬೇರೆ ಬೇರೆ ಪ್ರಪಂಚ ಅಥವಾ ಒಂದೇ, ಅದನ್ನ ನಾವು ಡಿಸ್ಕಸ್ ಮಾಡ್ಬೋದು. ನೀವು ಆ ಕಡೆಯಿಂದ ಈ ಕಡೆ ಬಂದ್ರೆ ಸಾಹಿತ್ಯ ಪ್ರಪಂಚದಿಂದ ಸಿನಿಮಾ ಸಾಹಿತ್ಯ ಪ್ರಪಂಚಕ್ಕೆ ಬಂದ್ರಿ, ಒಂದಷ್ಟು ಮಡಿವಂತಿಕೆ ಇಟ್ಕೊಂಡಿರ್ತಾರೆ, ಈ ಕಡೆಯವ್ರು ಇಟ್ಕೊಂಡಿರ್ತಾರೆ, ಆ ಕಡೆಯವ್ರು ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಟ್ರಾನ್ಸಿಷನ್ ಅಥವಾ ಈ ಕಡೆ ಇದ್ದು ಆ ಕಡೆ ಹೋಗೋದು ಅಥವಾ ಆ ಕಡೆ ಇದ್ದು ಈ ಕಡೆ ಬರೋದು ಹೇಗೆ ಇದೆ ಅಂತ ಒಂದಷ್ಟು ನಿಮ್ಮ ಎಕ್ಸ್ಪೀರಿಯನ್ಸಸ್ ಫಸ್ಟ್ ಅನುಭವ. ಇಲ್ಲ, ಅದು ನೀವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದ್ರೆ ನಮ್ಮಲ್ಲಿ ಮೊದಲಿಂದನೂ ಜನಪ್ರಿಯ ಅಂದ ಕೂಡ್ಲೇ ಒಂದು ಒಂದು ಮಡಿವಂತಿಕೆ ತಂದ್ಬಿಡ್ತದೆ. ಅದು ಜನಪ್ರಿಯ ಆದ ತಕ್ಷಣ ಅದೇನೋ ಅದು ಶಿಷ್ಟವಾದದ್ದಲ್ಲ ಅನ್ನೋ ಥರದ್ದೇನೋ ಒಂದು ಇದೆ, ಮೊದಲಿಂದನೂ ಇದೆ. ಆಮೇಲೆ ಯಾವಾಗಲೂ ಟ್ರ್ಯಾಶ್ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. 40% ಟ್ರ್ಯಾಶ್ ವಿಲ್ ಬಿ ದೇರ್ ಎನಿವೇ. ನಾವು ಈಗ ಸಾಹಿತ್ಯ ಅಂತ ತಗೊಂಡ್ರು ಅಲ್ಲಿ 100% ಎಲ್ಲ ಸಾಹಿತ್ಯನೂ ಚೆನ್ನಾಗಿರಲ್ಲ, ಸಿನಿಮಾ ಹಾಡುಗಳಿಗೆ ಬಂದರೆ 100% ಎಲ್ಲ ಹಾಡು ಕೂಡ ಚೆನ್ನಾಗಿರಲ್ಲ. ಸೊ ನಾವು ಇಲ್ಲಿರೋದು ಯಾವುದೋ ಒಂದು ಎರಡು ಹಾಡು ಇಟ್ಕೊಂಡು ಎಲ್ಲ ಕಳಪೆ ಅನ್ನೋದು ತಪ್ಪು. ಹಾಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಯಾವುದೋ ಒಂದು ಎರಡು ತಗೊಂಡು ಎಲ್ಲ ಸಾಹಿತ್ಯನೂ ಚೆನ್ನಾಗಿರೋದು ಅನ್ನೋದು ತಪ್ಪು. ಯೂನಿವರ್ಸಲ್ಲಿ ಯಾವುದೇ ಕಲಾ ಇದರಲ್ಲಿ ಕೂಡ ಎರಡೂ ಇರುತ್ತೆ. ಆದರೆ ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ನನಗೂ ಕೂಡ, ಯಾಕಂದ್ರೆ ನಾನು ಮೊದಲು ಬಂದು ಆ ಕಡೆ ಇದ್ದೆ, ನನಗೂ ಕೂಡ ಸಿನಿಮಾ ಹಾಡುಗಳ ಬಗ್ಗೆ ನಾನು ಅದು, ಯಾಕಂದರೆ ಐ ಎಮ್ ಎ ಲವರ್ ಆಫ್ ಫಿಲ್ಮ್ ಮ್ಯೂಸಿಕ್. ನಾವು ಸಣ್ಣಿರ್ಬೇಕಾದ್ರಿಂದ ಹಾಡು ಹಾಡ್ಕೊಂಡೇ ನಾವು ಬೆಳೆದವರು. ಸಿನಿಮಾ ಹಾಡು ಆಕಾಶವೇ ಬೀಳಲೆ ಮೇಲೆ ಇರ್ಬೋದು, ಎಲ್ಲ ಹಾಡು ಹಿಂದೆ ಮುಖೇಶ್ ಹಾಡು, ಕಿಶೋರ್ ಕುಮಾರ್ ಹಾಡು, ಪಿ ಬಿ ಶ್ರೀನಿವಾಸ್ ಹಾಡ್ಕೊಂಡು ಬೆಳೆದವರು. ನಮ್ಮ ಮಕ್ಕಳಿಗೂ ಕೂಡ ನಾವು ಜೋಗಳ ಆದರೆ ಸಿನಿಮಾ ಹಾಡೇ ಹಾಡಿದ್ದೆ, ಅದು ಹಾಡ್ಸ್ಕೊಂಡೇ ಮಲಗಿಸಿದ್ದೆ. ಅದು ಆ ಮಗು ಮಲಗಿದ್ರು ನಿಲ್ಸೋಕ್ಕಾಗ್ತಿರ್ಲಿಲ್ಲ, ಹಾಡ್ತಿದ್ವಿ. ನನ್ನ ಪತ್ನಿ ನನಗೆ ಹೇಳ್ತಿದ್ಲು, ಮಗು ಮಲಗಿ ಭಾಳ ಹೊತ್ತಾಯಿತು ನಿಲ್ಸಿಗ ಅಂತ. ಸೊ ಒಂದು ಹಾಡು ಶುರು ಮಾಡ್ಕೊಳ್ಳೋದ್ರಿಂದ ಈ ಇದ್ರ ಥರ ಬರುತ್ತಲ್ಲ, ನಾವು ಆಟಾಡ್ತೀವಲ್ಲ ಏನದು ಅಂತಾಕ್ಷರಿ ಥರ, ಒಂದು ಹಾಡಿನ ಜೊತೆಗೆ ಒಂದು 20 ಹಾಡು ಬಂದುಬಿಡ್ತವೆ. ಆ ಥರ ಒಂದು ಸಿನಿಮಾ ಹಾಡುಗಳು, ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಸಿನಿಮಾ ಹಾಡು ಅನ್ನೋದು ನಮ್ಮ ಇಡೀ ದೇಶದ ಮಧ್ಯಮ ವರ್ಗದ ಕೆಳಮಧ್ಯಮದ ಬದುಕಿನ ರೀರೆಕಾರ್ಡಿಂಗ್ ಅದು ಅಂತ. ಅಂದರೆ ಈಗ ನೋಡಿ, ಇದೇ ಈಗ ನಾವು ಕೂತಿದ್ದೀವಲ್ಲ, ಇದು ಹೀಗೆ ಇದೆ. ಅದು ಇದಕ್ಕೊಂದು ನೀವು ಹಾಡು ಹಾಕ್ಬಿಡಿ, ಇದು ಒಂದು ಸಿನಿಮಾದ ದೃಶ್ಯ ಆಗಿಬಿಡುತ್ತೆ. ಅಂದರೆ ಅದೊಂದು ರೀರೆಕಾರ್ಡಿಂಗ್ ಥರ. ಈಗ ಒಬ್ಬ ಹೊರೆ ತಳ್ಳೋರು ಇದ್ದಾರಲ್ಲ, ಹೊರೆ ತಳ್ತಾರಲ್ಲ ಅವರು, ಜೋ ಲಗಾಕೆ ಐಸಾ, ದಮ್ ಲಗಾಕೆ ಐಸಾ ಅಂತಾರಲ್ಲ. ನಾವು ಭಾರತೀಯರು ನಮ್ಮ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮ ಜೀವನವನ್ನು ಹೊಳೆಯನ್ನು ತಳ್ಳೋಕೆ ಸಿನಿಮಾ ಹಾಡನ್ನು ಆ ಥರ ಗುಣಿತೀವಿ. ಕೆನ್ ಯು ಬಿಲೀವ್, ಭಾರತ ದೇಶದಲ್ಲಿ ಇರುವಂಥ ಕೋಟ್ಯಾಂತರ ಹಾಡುಗಳಲ್ಲಿ 99% ಹಾಡುಗಳು ಪ್ರೀತಿ ಮೇಲಿವೆ. ಪ್ರೀತಿ ಮೇಲೆ ಹೊಸ್ತು ಹೇಗೆ ಬರೀತೀರಾ, ನಾನು ಪ್ರತಿ ಸಲ ಏನು ತರ್ತೀರಾ, ತುಂಬ ಕಷ್ಟ ಅದು. ಆಮೇಲೆ ಅದು ನನ್ನ ಜೀವನ ದರ್ಶನ ಅಲ್ಲ, ಯಾವುದೋ ವ್ಯಕ್ತಿಗೆ ಯಾವುದೋ ವ್ಯಕ್ತಿ ಮೇಲೆ ಪ್ರೀತಿಯಾಗಿದೆ. ಅದಕ್ಕೆ ನಾನು ಹಾಡನ್ನು ಬರೆದು ಕೊಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಸ್ಕಿಲ್ಲು, ದೊಡ್ಡ ಸ್ಕಿಲ್ ಅದು. ಸೊ ಹೀಗಾಗಿ ನೀನು ಹೇಳ್ದಂಗೆ ಅದು 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 ಬರೆದವರಿಗೆ ಆ ಕಷ್ಟ ಆಗುತ್ತೆ. ನನ್ನ ಕತೆಗಳು ನೀವು ಹೇಳಿದ್ರಲ್ಲ, ಕತೆಗಳನ್ನು ತಗೊಳ್ಳೋಕೆ ಬರೆಯೋದಕ್ಕೆ ನಾನು 2 ದಿವಸ ತಗೋತೀನಿ. ಒಂದು ಕವಿತೆ ಬರೆಯೋದಕ್ಕೆ 2 ದಿವಸ ತಗೋತೀನಿ, ರಿಫೈನ್ ಮಾಡಿ ಎಲ್ಲ ಮಾಡಲಿಕ್ಕೆ ಕವಿತೆಗಳನ್ನು. ಆದರೆ ಒಂದು ಸಿನಿಮಾ ಹಾಡು ಬರೆಯೋದಕ್ಕೆ ನಾನು 15 ದಿವಸ 20 ದಿವಸ ತಗೊಂಡಿದ್ದೀನಿ. ಮಿಂಚಾಗಿ ನೀನು ಬರಲು 20 ಡೇಸ್ ಆಯಿಸ್ತ್ರಗಳು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ನಾನು ಪದ ಹೇಳ್ತೀನಿ, ನೀವು ಅದಕ್ಕೆ ಒಂದೇ ಪದದಲ್ಲಿ ನಿಮ್ಮ ಅನಿಸಿಕೆ ಹೇಳಬೇಕು, ಅಂದರೆ ಅಥವಾ ನಿಮ್ಮ ವ್ಯಾಖ್ಯಾನ ಏನಾರು, ನೀವು ವಾಟ್ ಯು ಫೀಲ್ ಪದ ಕೇಳಿದ ತಕ್ಷಣ. ದೇವರು, ನಿರಾಕಾರ, ಸಮಯ ಇಲ್ಲ, ಪ್ರೀತಿ ನಿಷ್ಕಾರಣ, ಕನ್ನಡ ಸತ್ಯ, ಬೆಂಗಳೂರು ಊರು, ಮನೆ ಸಮಾಜ, ಸಮುದ್ರ ಗೆಳೆಯ, ಪ್ರಯಾಣ ಸ್ಟ್ಯಾಂಡಿಂಗ್ ಸಿಟ್, ಜೀವನ ಪ್ರವಾಹ, ವಂಡರ್ಫುಲ್.